Hello students, today we will discuss about funds flow statement. ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ಕನ್ನಡದಲ್ಲಿ ಮಾಡಿ ಸರ್ ಅಂತ ಕೇಳಿದೀರ. ಸೊ ಈಗ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ಯಾವ ರೀತಿ ಕನ್ನಡದಲ್ಲಿ ನಾನು ಮಾಡ್ತೀನಿ ಅಂತ ನೋಡಿ. ಇಲ್ಲಿ 2016 ಅಲ್ಲಿ ಒಂದು ಕ್ವಶನ್ ಇದೆ, 2015 ಅಲ್ಲಿ ಕ್ವಶನ್ ನಂಬರ್ 10. ಓಕೆನಾ? ಈಗ ಈ ಕ್ವಶನ್ ನಂಬರ್ 10 ನೋಡಿದಾಗ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಾವು ಫಸ್ಟ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ಸ್ಟೇಟ್ಮೆಂಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಬೇಕು. ನೋಡಿ, ಸ್ಟೇಟ್ಮೆಂಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಇರುತ್ತೆ. ಈ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಪಿಕ್ ಮಾಡಿಬಿಟ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 80% ಅಷ್ಟು ಎಂಟ್ರೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ. ಓಕೆನಾ? ಸೊ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಮುಂದಕ್ಕೆ ಮಾಡಬಹುದು. ಸೊ ಆ ಉದ್ದೇಶಕ್ಕೋಸ್ಕರ ಫಸ್ಟ್ ನಾನು ರೂಲ್ಸ್ ಹಾಕ್ತೀನಿ, ಏನದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ. ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ಈ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಬೇಕಾದ್ರೆ ಫಸ್ಟ್ ಇಯರ್ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 ಇಯರ್ಸ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಅದು ಈ ಪ್ರಾಬ್ಲಮ್ ಅಲ್ಲಿ 2014 ಅಂತ ಕೊಟ್ಟಿದ್ದಾರೆ, 2015 ಅಂತ ಕೊಟ್ಟಿದ್ದಾರೆ. 15 ಅಂದ್ರೆ ನಮ್ಮ ಕರೆಂಟ್ ಇಯರ್, 2014 ಅಂದ್ರೆ ಲಾಸ್ಟ್ ಇಯರ್. ಓಕೆನಾ? ಹಾಗೆ ಚೇಂಜಸ್ ಯಾವ ತರ ಚೇಂಜಸ್ ಆಗುತ್ತೆ ಅಂದ್ರೆ 2014 ಇಂದ 2015 ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ದಿ ಚೇಂಜಸ್ ಇನ್ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟಿ ಈಸ್ ನಥಿಂಗ್ ಬಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈಗ ಇದನ್ನ ಯಾವ ರೀತಿ ಮಾಡೋದು ಅಂದ್ರೆ, ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದಾವಿದೆ ನೋಡ್ಬೇಕು. ನೋಡಿ, ಅಸೆಟ್ ಸೈಡ್ ಅಲ್ಲಿ ನಮ್ಗೆ 3 ಅಥವಾ 4 ಕರೆಂಟ್ ಅಸೆಟ್ಸ್ ಇದೆ. ಒಂದು ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್ ಮತ್ತೆ ಕ್ಯಾಶ್ ಅಂತ ಇದೆ. ಈಗ ಅಷ್ಟನ್ನು ಬರೆದ್ಬಿಡ್ತೀನಿ. ಫಸ್ಟ್ ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವಬಲ್ ಮತ್ತೆ ಕ್ಯಾಶ್ ಅಂತ ಇದೆ. ಓಕೆನಾ? ಈಗ ಸ್ಟಾಕ್ ಎಷ್ಟಿದೆ ಅಂತ ಹೇಳಿದ್ರೆ 1,54,000 ರುಪೀಸ್ ಇದೆ. ಇದು 2,18,000 ಇದೆ. ಹಾಗೆ 3,20,000 ರುಪೀಸ್ ಇದೆ, 4 ಲ್ಯಾಕ್ ರುಪೀಸ್. ಹಾಗೆ 40,000 ರುಪೀಸ್ ಇಲ್ಲಿ, 60,000 ರುಪೀಸ್ ಇಲ್ಲಿ, 50,000 ಅಂಡ್ 36,000. ಸೊ ಈಗ ನಾವೇನ್ ಮಾಡೋಣ, ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಕರೆಂಟ್ ಸ್ಟಾಕ್, ಕರೆಂಟ್ ಅಸೆಟ್ಸ್ 2014 ಅಲ್ಲಿ ಎಷ್ಟಿದೆ ಒಂದ್ಸರಿ ಕೌಂಟ್ ಮಾಡಿ ನೀವು. 9, 11, 16, 4, 1, 5 ಕರೆಕ್ಟ್ ಇದಪ್ಪ? ಡಿಜೆ ಕರೆಕ್ಟ್ ಆಗಿದ್ಯಾ? 14, 1, 10, 11, 1, 7 ಕರೆಕ್ಟ್. 7,14,000 ಕರೆಕ್ಟ್ ಆಗಿದೆ. ಈಗ ಕರೆಂಟ್ ಲಯಬಿಲಿಟಿ ಏನೇನಿದೆ ನೋಡೋಣ. ಕರೆಂಟ್ ಲಯಬಿಲಿಟಿ ಅಂದ್ರೆ ಯಾವ್ಯಾವ ನೋಡಿ. ಕರೆಂಟ್ ಲಯಬಿಲಿಟಿ ಕ್ರೆಡಿಟ್ ಆರ್ಸ್, ಬಿಲ್ಸ್ ಪೇಯಬಲ್. ಓಕೆನಾ? ಇನ್ನೂ ಒಂದು ಪಾಯಿಂಟ್ ಇದೆ, ಆಕ್ಚುಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ. ಅದು ಕರೆಂಟ್ ಅಸೆಟ್ ಲಯಬಿಲಿಟಿನ ಅಲ್ವಾ ಅಂತ ಹೇಳೋದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬಗ್ಗೆ ಇದೆಯಾ? ಎಸ್, ಇದೆ. ನೋಡಿ, ಮೂರನೇ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾರೆ. ಸೊ ಅಡ್ಜಸ್ಟ್ಮೆಂಟ್ ಇದ್ರೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರಿಬೇಕು. ಓಕೆನಾ? ಯಾಕೆ ಅಂದ್ರೆ ಅದಕ್ಕೊಂದು ಅಕೌಂಟ್ ತಗೊಳ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಅದು ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಏನಾಗುತ್ತೆ? ನಾನ್ ಕರೆಂಟ್ ಲಯಬಿಲಿಟಿ. ಹಾಗಾದ್ರೆ ಕ್ರೆಡಿಟರ್ಸ್ ಎಷ್ಟಿದ್ದಾರೆ ಅಂದ್ರೆ 1,10,000 ಇದ್ದಾರೆ. ಹಾಗೆ ಇವರು 1,66,000 ಇದ್ದಾರೆ. ಬಿಲ್ಸ್ ಪೇಯಬಲ್ 40,000 ಅಂಡ್ ಬಿಲ್ಸ್ ರಿಸೀವಬಲ್ 32,000 ಇದ್ದಾರೆ. ಸೊ ಟೋಟಲ್ ಮಾಡಿದ್ರೆ ಕರೆಂಟ್ ಲಯಬಿಲಿಟಿ 1,50,000, 1,98,000 ಬರುತ್ತೆ. ಕರೆಕ್ಟ್. ಈಗ ಕರೆಂಟ್ ಅಸೆಟ್ಸ್ ನ ಎ ಅಂತ ಕರಿತೀನಿ, ಕರೆಂಟ್ ಲಯಬಿಲಿಟಿನ ಬಿ ಅಂತ ಕರಿತೀನಿ. ನೋಡಿ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಎ ಮೈನಸ್ ಬಿ. 5,64,000 ಅಲ್ಲಿ 1,50,000 ಹೋದ್ರೆ 4,14,000 ಬರುತ್ತೆ. ಇಲ್ಲಿ ಎಷ್ಟ್ ಬರುತ್ತೆ? 6,5,16,000 ಬರುತ್ತೆ. ನೋಡಿ, ಕಂಪೇರ್ ಟು 2014, 2015 ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀವಿ.
ಏನಂತ ಬರ್ತೀವಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದನ್ನೇ ಅಲ್ವಾ ಕ್ಯಾಲ್ಕುಲೇಟ್ ಮಾಡಿರೋದು ಹಾಗಾದ್ರೆ 5,16,000 ಇದನ್ನ ಈ ಟೋಟಲ್ ಇಲ್ಲಿ ಹಾಕೊಂಡು ಇಲ್ಲಿ ಹಾಕೊಳ್ತೀವಿ ಈಗ 5,16,000 ಮೈನಸ್ 4,14,000 ಅಂತ ಹೇಳಿದ್ರೆ 1,02,000 ರೂಪೀಸ್ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ದಿ ನೆಟ್ ಇನ್ಕ್ರೀಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಈಸ್ 1,02,000 ಈಗ ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ ಅದನ್ನ ನೋಡೋಣ ಇದು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಮಾಡ್ಕೊಂಡು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವಿ ಈಗ ಚೇಂಜಸ್ ಅಂದ್ರೆ 2014 ಕಂಪೇರ್ ಮಾಡಿದ್ರೆ 15 ಅಲ್ಲಿ ಸ್ಟಾಕ್ ಏನ್ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ 64,000 ರುಪೀಸ್ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ಬೋದು ಇಲ್ಲಿ ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ 80,000 ರುಪೀಸ್ ಇನ್ಕ್ರೀಸ್ ಆಗಿದೆ ಇಲ್ಲೂ 20,000 ರುಪೀಸ್ ಇನ್ಕ್ರೀಸ್ ಆಗಿದೆ ಇಲ್ಲಿ ಡಿಕ್ರೀಸ್ ಆಗಿದೆ ಎಷ್ಟಾಗಿದೆ 14,000 ಡಿಕ್ರೀಸ್ ಆಗಿದೆ ಕರೆಕ್ಟ್ ಇದು ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಅಲ್ಲಿ ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಹಾಕೊಳ್ಳಿ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಅಮೌಂಟ್ ನ ಡಿಫರೆನ್ಸ್ ಅಮೌಂಟ್ ಹಾಕೊಳ್ಳಿ ಆದ್ರೆ ಕರೆಂಟ್ ಲಯಬಿಲಿಟಿ ಮಾತ್ರ ಒಂದ್ ಸ್ವಲ್ಪ ರಿವರ್ಸ್ ಉಲ್ಟಾ ಏನು ಇಲ್ಲಿ ನೋಡಿ ಇನ್ಕ್ರೀಸ್ ಆಗಿದೆ ಅಲ್ವಾ ಕ್ರೆಡಿಟರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ 56,000 ಇನ್ಕ್ರೀಸ್ ಆಗಿದೆ ಆದ್ರೆ ನಾವು ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀ ಹಾಗೆ 40,000 ಮೈನಸ್ 32,000 ಡಿಕ್ರೀಸ್ ಆಗಿದೆ ನಾವು ಅದನ್ನ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರ್ಕೊಳ್ತೀವಿ ಅರ್ಥ ಆಗ್ತದ್ಯಾ ಅಂದ್ರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಅಮೌಂಟ್ ಬರ್ತೀವಿ ಅದೇ ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಹಾಕ್ತೀವಿ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ಇನ್ಕ್ರೀಸ್ ಕಾಲಮ್ ಅಮೌಂಟ್ ಟೋಟಲ್ ಮಾಡ್ತೀನಿ ಎಷ್ಟು ಇದೆ ಅಂತ ನೋಡ್ತೀನಿ 8+4=12 1,72,000 ಇಲ್ಲಿ 70,000 ಬರ್ತಾ ಇದೆ 70,000 ಕರೆಕ್ಟ್ ಈಗ ನೀವೇ ಹೇಳಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ಅಮೌಂಟ್ ಜಾಸ್ತಿ ಇದೆಯಾ ಡಿಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ ಹಾಗಾದ್ರೆ ಆ ಟೋಟಲ್ ನ ಎರಡು ಕಡೆ ಈಗ 1,72,000 ಮೈನಸ್ 1,72,000 0 1,72,000 ನಲ್ಲಿ 70 ಹೋದ್ರೆ ಎಷ್ಟು ಬರುತ್ತೆ 1,02,000 ನೋಡಿ ಈ ಅಮೌಂಟ್ ಸೇಮ್ ಬರ್ತಾ ಇದೆಯಾ ಬರ್ತಾ ಇದೆ ಹಾಗಾದ್ರೆ ನಾವು ಮಾಡೋದು ಸರಿಯಾಗಿದೆ ಓಕೆನಾ ನೋಡಿ ರೂಲ್ಸ್ ಹೆಂಗ್ ಆಗೋದು ಅಂತ ನಾನು ಹೇಳ್ಕೊಡ್ತೀನಿ ಈಗ ಇದು ರೂಲ್ ಓಕೆನಾ ಹಿಂಗೆ ಹಾಕಬೇಕು ಓಕೆನಾ ಇದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಕ್ಲಿಯರಾ ಈಗ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ಮೇಲೆ ಎಸ್ ನೀವೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಇವಾಗ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಆದ್ರೆ ನಾವು ಲೆಡ್ಜರ್ ಅಕೌಂಟ್ ಮಾಡಬೇಕು ಇಲ್ಲ ಅಂದ್ರೆ ಕರೆಂಟ್ ಲಯಬಿಲಿಟಿ ಬಂದ್ ಬಿಡ್ತೀವಿ ಮೇಡ್ ಆದ್ರೆ ಪೇಮೆಂಟ್ ಮಾಡ್ತೀವಿ ಅರ್ಥ ಆಯ್ತಾ ಈಗ ನೋಡಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ಮೇಲೆ ನೀವು ಇಮಿಡಿಯೇಟ್ ಆಗಿ ದಯವಿಟ್ಟು ಅಡ್ಜಸ್ಟ್ಮೆಂಟ್ ಓದಿ ನೋಡಿ ನೀವು ಸ್ಟಾಕ್ ಡೆಟಾಸ್ ಬಿ ಆರ್ ಕ್ಯಾಶ್ ಇಲ್ಲಿ ಬರ್ತಿದ್ದೀರಾ ನೀವು ಕ್ವಶನ್ ಪೇಪರ್ ಅಲ್ಲಿ ಮೂರು ನಾಲ್ಕು ಐಟಮ್ ಟಿಕ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟಿಕ್ ಮಾಡ್ಕೊಂಡ್ರೆ ಉಳಿಯುವಂತದ್ದು ಏನ್ ನಿಮ್ಗೆ ಅಂದ್ರೆ ಗುಡ್ ವಿಲ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೂರೇ ಅರ್ಥ ಆಗ್ತಿದ್ಯಾ ಹಾಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ರೆಡಿಟಾರ್ಸ್ ಬಿ ಪಿ ಬಂದು ಬಿಟ್ರೆ ಇನ್ನು ಉಳಿಯೋ ಐಟಮ್ ಕಡಿಮೆ ಆಗ್ತದೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ಮೇಲೆ ಇಮಿಡಿಯೇಟ್ ಆಗಿ ದಯವಿಟ್ಟು ನೀವು ಏನ್ ಮಾಡ್ಬೇಕು ಲೆಡ್ಜರ್ ಅಕೌಂಟ್ಸ್ ಮಾಡ್ಬೇಕು ಲೆಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಯಾವ್ದು ನೋಡ್ಬೇಕು ಅಡ್ಜಸ್ಟ್ಮೆಂಟ್ ನೋಡ್ಬೇಕು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಡಿವಿಡೆಂಡ್ಸ್ ಪೇಯ್ಡ್ ರುಪೀಸ್ 40,000 ಅಂತ ಇದೆ ನೋಡಿ ಡಿವಿಡೆಂಡ್ಸ್ ಪೇಯ್ಡ್ 40,000 ಅಂದ್ರೆ ಇಲ್ಲಿ ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿವಿಡೆಂಡ್ಸ್ ಬಗ್ಗೆ ಏನು ಅಕೌಂಟೇ ಇಲ್ಲ ಕರೆಕ್ಟ್ ಹಾಗಾದ್ರೆ ನಾವು ಅದಕ್ಕೆ ಲೆಡ್ಜರ್ ಅಕೌಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ನೀವು ಯಾವ ಅಡ್ಜಸ್ಟ್ಮೆಂಟ್ ಓದ್ತೀರಾ ಆ ಅಡ್ಜಸ್ಟ್ಮೆಂಟ್ ಗೆ ರೆಲೆವೆಂಟ್ ಆಗಿರೋ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಇಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ಆಗ್ಲಿ ಅಸೆಟ್ ಸೈಡ್ ಅಲ್ಲಿ ಆಗ್ಲಿ ಯಾವ್ದು ಇಲ್ಲ ಅಂತ ಅದಕ್ಕೆ ಅಕೌಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಇಯರ್ 31st March 2015 ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000 ಆನ್ ಪ್ಲಾಂಟ್ ಅಂಡ್ ಮಿಷನರಿ 20,000 ಅಂತ ಹೇಳ್ತಾ ಹಾಗಾದ್ರೆ ನಾವು ಇದಕ್ಕೆ ಪಕ್ಕ ಒಂದು ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ಎರಡು ಅಕೌಂಟ್ ಮಾಡಬೇಕು ಯಾವ್ದಾಗದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಪ್ಲಾಂಟ್ ಅಂಡ್ ಮಿಷಿನರಿ ಅಕೌಂಟ್ ಎರಡು ಅಕೌಂಟ್ ಮಾಡಬೇಕು ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಸೆಟ್ ಲಯಬಿಲಿಟಿನ ಅಸೆಟ್ ಅಸೆಟ್ ಆದ್ರೆ ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಅಲ್ಲೇ ಬರುತ್ತೆ
ಎಸ್ಟಿದೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಡೆಬಿಟ್ ಸೈಡ್ ಅಲ್ಲಿ ಅಂದ್ರೆ 4 lakh rupees ಇದೆ ಓಕೆನಾ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ 3,40,000 rupees ಇದೆ ನೋಡಿ ನಮ್ಗೆ ಇದರಿಂದಾನೆ ಅರ್ಧ ಆನ್ಸರ್ ಸಿಕ್ಬಿಡುತ್ತೆ ಹೆಂಗೆ ಅಂತ ಹೇಳ್ತೀನಾ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2014 ಅಲ್ಲಿ ನನ್ನ ಹತ್ರ 4 lakh ಇತ್ತು 2015 ಅಲ್ಲಿ 3,40,000 ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಏನಕ್ಕೆ ಕಡಿಮೆ ಆಗ್ಬೋದು ಕಡಿಮೆ ಆಗೋದಕ್ಕೆ ಎರಡು ರೀಸನ್ ಇರುತ್ತೆ ಒಂದು ಡಿಪ್ರಿಸಿಯೇಷನ್ ಆದ್ರೂ ಆಗಿರ್ಬೋದು ಇಲ್ಲ ಸೇಲ್ ಆದ್ರೂ ಆಗಿರ್ಬೋದು ಕರೆಕ್ಟಾ ಎಸ್ ಹಾಗಾದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ಆಲ್ರೆಡಿ ಮಾಡಿದೀವಿ ಅದ್ರದ್ದು ಅಮೌಂಟ್ 40,000 ಅಂತ ಹೇಳ್ತಿದ್ದಾನೆ ಹಾಗಾದ್ರೆ 40,000 ಅವನೇ ಕೊಟ್ಬಿಟ್ಟು ಡಿಪ್ರಿಸಿಯೇಷನ್ ಹಾಗಾದ್ರೆ ಬೈ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆ 40,000 ಆಗಿದೆ ಹಾಗಾದ್ರೆ ನಮ್ಗೆ 4 lakhದಲ್ಲಿ 40,000 ಡಿಪ್ರಿಸಿಯೇಷನ್ ಹೋದ್ರೆ ಇನ್ನ ಕ್ಲೋಸಿಂಗ್ ಎಷ್ಟಿರ್ಬೇಕಾಗಿತ್ತು 3,60,000 ಇರ್ಬೇಕಾಗಿತ್ತು ಆದ್ರೆ ಎಷ್ಟಿದೆ ಅಲ್ಲಿಗೆ ಇನ್ನ 20,000 rupees ಏನು ಹೋದಾಗೆ ಕಳ್ಳತನ ಆಗಿದ್ಯಾ ಸೇಲ್ ಆಗಿರುತ್ತೆ ಅದನ್ನ ನಾನು ಬ್ಯಾಂಕ್ ಅಕೌಂಟ್ ಓಕೆನಾ ಸೇಲ್ ಅಂತ ಕರಿತೀನಿ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಈ ತರನೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಹತ್ರ ಓಪನಿಂಗ್ 4 lakh ಇತ್ತು ಈ ವರ್ಷ ಯೂಸ್ ಮಾಡಿದ್ರಿಂದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ 40,000 rupees ಡಿಪ್ರಿಸಿಯೇಷನ್ ಆಗಿದೆ ಎಲ್ಲಾ ಅಸೆಟ್ ಹಾಗೆ ಆಗುತ್ತೆ ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರ್ಬೇಕಾಗಿತ್ತು 3,60,000 ಇರ್ಬೇಕಾಗಿತ್ತು 3,60,000 ಇದೆಯಾ ಅಂದ್ರೆ ಇಲ್ಲ ಎಷ್ಟಿದೆ 3,40,000 ಇದೆ ಇನ್ ಇಪ್ಪತ್ತು ಎಲ್ಲ ಹೋಯ್ತು ಮಾಯ ಆಗೋಗ್ಬಿಡ್ತಾ ಇಲ್ಲ ನಾವು ಸೇಲ್ ಮಾಡಿರ್ಬೋದು ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಸ್ಕ್ರಾಪ್ ಆಗಿ ಬಿದ್ದೋಗಿರ್ಬೋದು ಅರ್ಥ ಆಗ್ತಿದ್ಯಾ ಬಿದ್ದೋಗಿದ್ರೆ ಅವಾಗ ಲಾಸ್ ಆಗುತ್ತೆ ಅವಾಗ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ ಆದ್ರೆ ಇಲ್ಲೇನಾಗಿದೆ ಸೇವ್ ಆಗಿದೆ ಅಂತ ಟ್ರೀಟ್ ಮಾಡ ಈಗ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಮಾಡ ನೋಡಿ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಅಸೆಟ್ ಅಲ್ವಾ ಇದನ್ನ ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಾಂಟ್ ಅಂಡ್ ಮೆಷಿನರಿ 1,60,000 rupees ಇದೆ ಓಕೆನಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದ್ಯಪ್ಪ ಅಂದ್ರೆ 4 lakhs ಇದೆ ಈಗ ನಿಮ್ಗೆ ಏನ್ ಅರ್ಥ ಆಯ್ತು ಹೇಳಿ ನೋಡೋಣ ನೋಡಿ ಪ್ಲಾಂಟ್ ಅಂಡ್ ಮಿಷನ್ ಅಲ್ಲಿ ಓಪನಿಂಗ್ ಅಲ್ಲಿ 1,60,000 ಇತ್ತು ಕ್ಲೋಸಿಂಗ್ ಅಲ್ಲಿ 4 lakhs ಇದೆ ಇನ್ಕ್ರೀಸ್ ಆಗಿದೆ ಖಂಡಿತ ಪರ್ಚೇಸ್ ಮಾಡಿದ್ರು ಆದ್ರೆ ನಾನ್ ಹೇಳ್ತಾ ಇರೋದೇನ್ ಗೊತ್ತಾ ಓಪನಿಂಗ್ ಅಲ್ಲಿ 1,60,000 ಇತ್ತು ಈ ವರ್ಷ ಡಿಪ್ರಿಸಿಯೇಷನ್ ಮೇಲೆ ಆಗಿದೆ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ಏನದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತಂದ್ರೆ 20,000 ಆಗಿದೆ ಅಂತ ಕರೆಕ್ಟಾ ಹಾಗಾದ್ರೆ ಡಿಪ್ರಿಸಿಯೇಷನ್ ಆದ್ಮೇಲೆ ಆಕ್ಚುಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 1,40,000 ಇರ್ಬೇಕಾಗಿತ್ತು ಕರೆಕ್ಟ್ ತಾನೇ 1,60,000 ಡಿಪ್ರಿಸಿಯೇಷನ್ ಹೋದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರ್ಬೇಕಾಗಿತ್ತು 1,40,000 ಇರ್ಬೇಕಾಗಿತ್ತು ಆದ್ರೆ ಈ ವರ್ಷ ಎಷ್ಟು ಒಟ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಆದ್ರೆ ಎಷ್ಟು ತೋರಿಸ್ತಾ ಇದೆ 4 lakh ತೋರಿಸ್ತಾ ಇದೆ ಹಾಗಾದ್ರೆ ಎಷ್ಟು ಪರ್ಚೇಸ್ ಮಾಡಿರ್ತೀವಿ 2,60,000 ಅಷ್ಟು ಹೊಸ ಮಷೀನರಿನ ಪರ್ಚೇಸ್ ಮಾಡಿರ್ತೀವಿ ಓಕೆನಾ ಇದನ್ನ ನಾನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀನಿ ಕ್ಲಿಯರಾ ಓಕೆ ಈಗ ಸರ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಓದೋಣ ಎರಡನೇ ಅಡ್ಜಸ್ಟ್ಮೆಂಟ್ ಆಯ್ತು ಮೂರನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾರೆ ಲೋ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ರು ಇರ್ಲಿ ಪರವಾಗಿಲ್ಲ ನೋಡಿ ಈ ಪ್ರಾಬ್ಲಮ್ ಆಕ್ಚುಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದಾನೆ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈ ಪ್ರಾಬ್ಲಮ್ಗೆ ಹೇಳ್ಕೊಡ್ತೀನಿ ಫಸ್ಟ್ ಇದೇ ಪ್ರಾಬ್ಲಮ್ ಫಂಡ್ ಫ್ಲೋನು ಮಾಡ ಕ್ಯಾಶ್ ಫ್ಲೋನು ಮಾಡ ಏನಂತೀರಾ ಚೆನ್ನಾಗಿದಲ್ವಾ ಐಡಿಯಾ ಓಕೆ ಇನ್ನ ಜಾಗ ಇದೆ ನಮ್ಮ ಹತ್ರ ಮಾಡಬಹುದು ಡೋಂಟ್ ವರಿ ಓಕೆನಾ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ ಅದಕ್ಕೆ ಒಂದು ಅಕೌಂಟ್ ಓಪನ್ ಮಾಡ ಓಕೆನಾ ನೋಡಿ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಲ್ ಕಡೆ ಇದೆ ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಇದೆ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ ಎಷ್ಟು ಬರುತ್ತೆ 80,000 ಓಪನಿಂಗ್ ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಕೆನಾ ಎಷ್ಟಿದೆ ಅಂದ್ರೆ 1 lakh ಇದೆ ಇದ್ರ ಅರ್ಥ ಏನ್ ಗೊತ್ತಾ ಹೋದ ವರ್ಷ ನಮ್ ಟ್ಯಾಕ್ಸ್ ಗೆ ಅಂತ 80,000 ಎತ್ತಿಟ್ಟಿದ್ವಿ ಅದನ್ನ ಯಾವ ವರ್ಷ ಕೊಡ್ತೀವಿ ಈ ವರ್ಷ ಕೊಡ್ತೀವಿ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ ಈ ವರ್ಷ ನಾವು ಆಕ್ಚುಲ್ ಆಗಿ 1 lakh ಅಂತ ಅನ್ಕೊಂಡಿದ್ವಿ ಎತ್ತಿಕ್ಕಿರೋದು ಹೌದಾ ಆದ್ರೆ ನಮ್ಮ ಪ್ರಕಾರ ಅದು 1,60,000 ಎಷ್ಟಾಗುತ್ತಂತೆ 90,000 ಆಗುತ್ತಂತೆ ಹಾಗಾದ್ರೆ ಈ ವರ್ಷ ಪ್ರಾಫಿಟ್ ಅಲ್ಲಿ 1 lakh ಬದಲಾಗಿ 1 lakh ಬದಲಾಗಿ
ನಾವು ಎಷ್ಟಿರಬೇಕು 90,000 ಎಷ್ಟಿರಬೇಕು ಅದಕ್ಕೆ ಪ್ರಾವಿಷನ್ ಮೇಡ್ ಅಂತ ಹೇಳಿದ್ದಾನೆ ಪೇಡ್ ಅಂತ ಹೇಳಲಿಲ್ಲ ಏನಂತ ಹೇಳಿದ್ದಾನೆ ಮೇಡ್ ಅಂತ ಹೇಳಿದ್ದಾನೆ ಸೋ ಅದಕ್ಕೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ 90,000 ರೂಪೀಸ್ ಅಂತ ಹೇಳಿದ್ದಾನೆ ಹಾಗಾದ್ರೆ ಈ ಕಡೆ ಎಷ್ಟು ಬಂತು 1,70,000 ಬಂತು 1,70,000 ಬಂತು ಇನ್ನ 70,000 ರೂಪೀಸ್ ಡಿಫರೆನ್ಸ್ ನ ಟು ಬ್ಯಾಂಕ್ ಅಕೌಂಟ್ ಏನೋ ಟ್ಯಾಕ್ಸ್ ಪೇಡ್ ಅಂತ ಹೇಳ್ತೀವಿ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯಬಹುದು ಕರೆಕ್ಟಾ ಅಲ್ಲಿಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಲ್ಲಿ ಬರೋದು ಮೇಜರ್ ಆಗಿ 4 ಎಂಟ್ರೀಸ್ ಓಪನಿಂಗ್ ಕ್ರೆಡಿಟ್ ಕ್ಲೋಸಿಂಗ್ ಕ್ರೆಡಿಟ್ ಓಪನಿಂಗ್ ಕ್ರೆಡಿಟ್ ಕ್ಲೋಸಿಂಗ್ ಡೆಬಿಟ್ ಟ್ಯಾಕ್ಸ್ ಪೇಯ್ಡ್ ಆಗಿದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಟ್ಯಾಕ್ಸ್ ಪೇಯ್ಡ್ ಅಂತ ಕರಿವಿ ಟೋಟಲ್ ತಗೊಂಡು ಇದರಲ್ಲಿ ಓಪನಿಂಗ್ ಮೈನಸ್ ಮಾಡಿದ್ರೆ ಬರೋದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಈಗ ಈ ಕೊಟ್ಟಿದ್ದಾನೆ ಅದಕ್ಕೆ ಈಗ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿತು ನೀಟಾಗಿ ಮುಗಿದಿದೆ ಈಗ ನಾವು ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಬೇಕು ಏನಿದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾಡಬೇಕಾದ್ರೆ ನಾವು ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ 60,000 ಇದೆ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ ಅದು ಎಷ್ಟಿದೆ ಅಂದ್ರೆ 96,000 ಇದೆ 96,000 ರೂಪೀಸ್ ಇದೆ 60,000 ಓಪನಿಂಗ್ ಕ್ಲೋಸಿಂಗ್ ಓಕೆನಾ ಇದಾದ್ಮೇಲೆ ಇನ್ನೊಂದು ಐಟಮ್ ನೋಡ್ಬೇಕು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕಾದ್ರೆ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ಆಮೇಲಿಂದ ಏನ್ ನೋಡ್ಬೇಕು ಏನ್ ನೋಡ್ಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋದ ಮೇಲೆ ಓಕೆನಾ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋ ವಿಚಾರ ಒಂದೇ ಒಂದು ಏನ್ ಗೊತ್ತಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿದ ತಕ್ಷಣ ಜನರಲ್ ರಿಸರ್ವ್ ಇದೆಯಾ ಜನರಲ್ ರಿಸರ್ವ್ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಖಂಡಿತ ಓಪನಿಂಗ್ ಇಂತಲೂ ಕ್ಲೋಸಿಂಗ್ ಜಾಸ್ತಿ ಆಗಿರುತ್ತೆ ಓಕೆನಾ ಈ ಪ್ರಾಬ್ಲಮ್ ನಲ್ಲೂ ಜನರಲ್ ರಿಸರ್ವ್ ಇದೆ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 80 to 1,40,000 ಅಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ನೋಡಿ 80,000 to 1,40,000 ಆಗಿದೆ ಅಂದ್ರೆ ಎಷ್ಟಾಗಿರುತ್ತೆ 60,000 ರೂಪೀಸ್ ಈ ವರ್ಷದ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಮಾಡಿರ್ತೀವಿ ಇದಾಗಿದ ತಕ್ಷಣ ಇನ್ನೇನು ಇರಲ್ಲ ಅಸೆಟ್ ಸೈಡ್ ಗೆ ಬರಬೇಕು ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್ ಅಂತ ಏನಾದ್ರೂ ಇದೆಯಾ ನೋಡಿ ಇದೆ ಗುಡ್ ವಿಲ್ ಓಪನಿಂಗ್ 230,000 ಕ್ಲೋಸಿಂಗ್ 180,000 ಡಿಫರೆನ್ಸ್ 50,000 ಕಡಿಮೆ ಆಗಿದೆ ನೋಡಿ ಜನರಲ್ ರಿಸರ್ವ್ ಜಾಸ್ತಿ ಆಗಿರುತ್ತೆ ಗುಡ್ ವಿಲ್ ಕಡಿಮೆ ಆಗಿರುತ್ತೆ ಅದಕ್ಕೆ ಗುಡ್ ವಿಲ್ ರಿಟರ್ನ್ ಆಫ್ 50,000 ರೂಪೀಸ್ ಬರೀತಾ ಇದೆ ಓಕೆನಾ ಅಲ್ಲಿಗೆ ಇನ್ನೇನು ಬೇರೆ ಪಾಯಿಂಟ್ ಇಲ್ಲ ಓಕೆನಾ ಈಗ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಹೇಳಿದ್ವಿ ಕರೆಕ್ಟಾ ಆ ಪಾಯಿಂಟ್ ಇಲ್ಲಿ ತಗೊಳ್ಬೇಕಾಗುತ್ತೆ ಎಷ್ಟು ಡಿವಿಡೆಂಡ್ ಪೇಮೆಂಟ್ ಆಗಿರೋದು ಅಂದ್ರೆ 40,000 ಆಗಿದೆ ಓಕೆನಾ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಗಿದೆ ಯಾವ್ದಾದ್ರ ಮೇಲೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ ಮೇಲೆ ಕರೆಕ್ಟಾ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ 40,000 ಪ್ಲಾಂಟ್ ಅಂಡ್ ಮೆಷಿನರಿ ಮೇಲೆ 20,000 ಒಟ್ಟು ಎಷ್ಟಾಯ್ತು 60,000 ಆಯ್ತು ಕರೆಕ್ಟಾ ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಎಷ್ಟಿದೆ 90,000 ಇದೆ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳಿ 90,000 ಬಂದಿದೆ ಇದು ಬಿಟ್ರೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಬೇರೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಈಗ ನಾನೇನ್ ಮಾಡ್ತೀನಿ ಅಕೌಂಟ್ ಅನ್ನ ಏನ್ ಮಾಡ್ತೀನಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ 18, 24, 28, 33, 39, 3,96 ಅಲ್ಲಿ 60,000 ಹೋದ್ರೆ 3,36,000 ಬರುತ್ತೆ ನಾವು ಇದನ್ನ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ ಅಂದ್ರೆ ನಾವು ಆಪರೇಷನ್ ಬಿಸ್ನೆಸ್ ನಡೆಸಿರೋದ್ರಿಂದ ನಮ್ಗೆ ಒಟ್ಟು ಲಾಭ 336,000 ರೂಪಾಯಿ ಕ್ಯಾಶ್ ರೂಪದಲ್ಲಿ ಬಂದಿದೆ ಎಷ್ಟು ಬಂದಿದೆ ಕ್ಯಾಶ್ ರೂಪದಲ್ಲಿ ಓಕೆನಾ ಇದೇ ಆದ್ಮೇಲೆ ಲಾಸ್ಟ್ ಸ್ಟೇಟ್ಮೆಂಟ್ ಅದೇ ಏನದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಓಕೆನಾ ಈಗ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಐಟಮ್ ಬಿಟ್ಟಿದೀವಿ ಅದನ್ನ ಮಾತ್ರ ಬರ್ಕೊಡ್ಬೇಕು ಈಗ ಏನೇನ್ ಬಿಟ್ಟಿದೀವಿ ಅಂತ ನಾನೇ ಹೇಳ್ತೀನಿ ಒಂದಾದ್ಮೇಲೆ ಒಂದು ಓದ್ಕೊಂಡು ಹೋಗ್ತೀನಿ ನೋಡಿ ಶೇರ್ ಕ್ಯಾಪಿಟಲ್ ಅಂತ ಇದೆ
ಇಲ್ಲಿ ಶೇರ್ ಕ್ಯಾಪಿಟಲ್ 6,84,000 ಓಪನಿಂಗ್ ಅಲ್ಲಿ ಕ್ಲೋಸಿಂಗ್ ಅಲ್ಲಿ 9 lakh ರುಪೀಸ್ ಇದೆ. ನೋಡಿ ಶೇರ್ ಕ್ಯಾಪಿಟಲ್ ಎಲ್ಲೂ ತಗೊಂಡಿರ್ಲಿಲ್ಲ ಕರೆಕ್ಟಾ. ಇನ್ಕ್ರೀಸ್ ಆಗಿದ್ರ ಅರ್ಥ ಏನಪ್ಪ, ಹೋದ ವರ್ಷ 684,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ವಿ ಪಬ್ಲಿಕ್ ಹತ್ರ, ಈ ವರ್ಷ ಅದು ದುಡ್ಡು ಎಷ್ಟಾಗಿದೆ 9 lakh ಆಗಿದೆ. ಅರ್ಥ ಏನು, ಇನ್ನೂ ಒಂದಷ್ಟು ಶೇರ್ಸ್ ನ ಇಶ್ಯೂ ಮಾಡಿ ನಾವು ಕ್ಯಾಶ್ ಅನ್ನ ಪಡೆದಿರಿ. ಸೊ ಅದಕ್ಕೋಸ್ಕರ ಇಶ್ಯೂ ಆಫ್ ಶೇರ್ಸ್ ಅಂತ ಹಾಕೋಣ. ಇಶ್ಯೂ ಆಫ್ ಶೇರ್ ಅಥವಾ ಶೇರ್ ಕ್ಯಾಪಿಟಲ್ ಟೋಟಲ್ ಡಿಫರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 6,12,000. ಸೊ 2,16,000 ರುಪೀಸ್ ಡಿಫರೆನ್ಸ್ ಬರುತ್ತೆ. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಓಪನಿಂಗ್ ಅಲ್ಲಿ 3 lakh ಇದೆ, ಕ್ಲೋಸಿಂಗ್ ಅಲ್ಲಿ 2 lakh ರೂಪಾಯಿ. ಹಾಗೆ ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ 1 lakh ರೂಪಾಯಿ ವಾಪಸ್ ಮಾಡ್ಬಿಟ್ಟಿದೀವಿ. ವಾಪಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಹೋಗುತ್ತೆ. ಅದಕ್ಕೆ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh ರುಪೀಸ್ ಅಂತ ಬರೀತೀವಿ. ಇದನ್ನ ಸೋರ್ಸಸ್ ಅಂತ ಹೇಳ್ತೀನಿ. ಅಂದ್ರೆ ದುಡ್ಡು ಬರೋರು ಬಂದಿರೋ ದುಡ್ಡನ್ನ ಯಾವ ರೀತಿ ಯೂಸ್ ಮಾಡಿದೀನಿ, ಅಪ್ಲೈ ಮಾಡಿದೀನಿ ಅನ್ನೋದಕ್ಕೆ ಅಪ್ಲಿಕೇಶನ್ ಅಂತ ಕರಿತೀವಿ. ಅದಾದ್ಮೇಲೆ ಜನರಲ್ ರಿಸರ್ವ್ ಆಗಿದೆ ಇಲ್ಲಿ ಕರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿದೆ, ಕ್ರೆಡಿಟರ್ಸ್ ಆಗಿದೆ, ಬಿಪಿ ಆಗಿದೆ. ನೆಕ್ಸ್ಟ್ ಇರೋದು ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ನೋಡಿದ್ರೆ ಇಲ್ಲಿ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆ. ಹೌದಾ? ಟ್ಯಾಕ್ಸ್ ಒಂದ್ ಸಾರಿ ಪೇಮೆಂಟ್ ಮಾಡಿದ್ಮೇಲೆ ದುಡ್ಡು ಬರುತ್ತಾ ಹೋಗುತ್ತಪ್ಪ? ಹೋಗಿದೆ, ಹೋಗುತ್ತೆ. ಅದಕ್ಕೆ ಹೋಗಿದೆ, ಅಪ್ಲೈ ಮಾಡಿದೀವಿ, ದುಡ್ಡು ಕೊಟ್ಟಿದ್ದೀವಿ. ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಎಲ್ಲ ಮುಗಿತೇನಪ್ಪ, ಅಸೆಟ್ ಸೈಡ್ ಬಂದು ಗುಡ್ ವಿಲ್ ಆಗಿದೆ, ಆಲ್ರೆಡಿ ಬರೆದಿದ್ದೀವಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ನೋಡಿ, ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಏನೋ ಇಲ್ಲಿ ತಗೊಂಡ್ಬಿಟ್ವಿ, ಕರೆಕ್ಟಾ? ಇಲ್ಲಿ ಆದ್ರೆ ಸೇಲ್ ಆಗಿದೆ. ಸೇಲ್ ಆದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ದುಡ್ಡು ವಾಪಸ್ ಬರುತ್ತಾ ಹೋಗುತ್ತಾ? ನೋಡಿ, ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ಸೇಲ್ ಮಾಡಿದ್ರೆ ಬರುತ್ತೆ. ಸೊ ಹಾಗಾದ್ರೆ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 20,000 ರುಪೀಸ್ ಬರುತ್ತೆ. ಕ್ಲಿಯರಾ? ಈಗ ನೆಕ್ಸ್ಟ್ ಏನಿದು, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ನೋಡಿ. ಇಲ್ಲಿ ಪರ್ಚೇಸ್ ಮಾಡಿದ್ವಿ, ಡಿಪ್ರಿಸಿಯೇಷನ್ ಆಗಿರೋದನ್ನ ಇಲ್ಲಿ ಬರ್ದಿದ್ದೀವಿ. ಪರ್ಚೇಸ್ ಆಗಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟು ಮಾಡಿದೀವಿ? 2,60,000 ರುಪೀಸ್ ಮಾಡಿದೀವಿ. ಅಲ್ಲಿಗೆ ಪ್ಲಾಂಟ್ ಅಂಡ್ ಮಿಷನರಿ ಆಯ್ತು, ಸ್ಟಾಕ್ ಇಲ್ಲಿ ತಗೊಂಡಿದ್ವಿ, ಡೆಟಾಸ್, ಬಿ ಆರ್, ಕ್ಯಾಶ್ ಎಲ್ಲ ಆಯ್ತು, ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಆಯ್ತು. ಡಿವಿಡೆಂಡ್ ಪೇಯ್ಡ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಮರಿಬಾರ್ದು. ಆಲ್ರೆಡಿ ಇಲ್ಲಿ ಡಿವಿಡೆಂಡ್ ಪೇಯ್ಡ್ ಅಂತ ಹೇಳಿದೀವಿ, ಹೌದಾ? ಸೊ ಡಿವಿಡೆಂಡ್ ಪೇ ಮಾಡೋದಕ್ಕೆ ಮುಂಚೆ ಪ್ರಾಫಿಟ್ ಎಷ್ಟಿತ್ತು? ಇಷ್ಟಿತ್ತು. ಇದರಿಂದ ದುಡ್ಡು ಬಂದಿತ್ತು, ಕರೆಕ್ಟ್? ಹಾಗಾದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ ನಮಗೆ ಪ್ರಾಫಿಟ್ ಎಷ್ಟು ಬಂದಿತ್ತು? 3,30,000. ಅಸೆಟ್ ಮಾರಿರೋದ್ರಿಂದ 20,000 ಬಂದಿತ್ತು, ಶೇರ್ಸ್ ಇಶ್ಯೂ ಮಾಡಿರೋದ್ರಿಂದ 2,16,000 ಬಂದಿತ್ತು. ಅಲ್ಲಿಗೆ ನಮ್ಮ ಹತ್ರ ಟೋಟಲ್ ಕ್ಯಾಶ್, ಐ ಮೀನ್ ಟು ಸೇ ಫಂಡ್ಸ್ ಎಷ್ಟಿತ್ತು ನಮ್ಮ ಹತ್ರ? ಟ್ಯಾಕ್ಸ್ ಪೇಮೆಂಟ್ 70,000 ಮಾಡಿದೀವಿ, ಪ್ಲಾಂಟ್ ಅಂಡ್ ಮಿಷನರಿ 2,60,000 ಮಾಡಿದೀವಿ, ಡಿವಿಡೆಂಡ್ ಎಷ್ಟು ಮಾಡಬೇಕು, ಎಷ್ಟು ಕೊಟ್ಟಿದ್ದೀವಿ ಇಲ್ಲಿ ಡಿವಿಡೆಂಡ್ ಪೇಯ್ಡ್? 40,000 ಕೊಟ್ಟಿದ್ದೀವಿ. ಹಾಗಾದ್ರೆ ಉಳಿದಿದ್ದು ಇಲ್ಲಿ ಇನ್ಕ್ರೀಸ್ ಆಗಿದೆ, ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,02,000 ಅಂತ ಬರೀವಿ. ಡಿಕ್ರೀಸ್ ಆಗಿದ್ರೆ ಈ ಕಡೆ ಬರೀವಿ. ನೋಡಿ, ಏನಕ್ಕೆ ಇನ್ಕ್ರೀಸ್ ಆದ್ರೆ, ನಾವು ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅಂದ್ರೆ, ನೀವು ಹೆಚ್ಚು ಹೆಚ್ಚು ಸಾಲಗಳು, ಓಕೆನಾ, ಹೆಚ್ಚು ಹೆಚ್ಚು ಸಾಲ ಕೊಡ್ತಾ ಇದ್ರೆ ನಮ್ಮ ದುಡ್ಡು ಹೊರಗಡೆ ಹೋಗ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು 10 lakh ಕ್ರೆಡಿಟ್ ಸೇಲ್ಸ್ ಮಾಡಿದ್ದೆ ಹೋದ ವರ್ಷ, ಈ ವರ್ಷ 20 lakh ಮಾಡಿದ್ದೀನಿ. ಹಾಗಾದ್ರೆ 20 lakh ರೂಪಾಯಿ ಏನಾಗುತ್ತೆ? ನನಗೆ ಬರಬೇಕಾಗಿರೋ ದುಡ್ಡು ಜಾಸ್ತಿ ಆಗುತ್ತೆ, ಹೌದಾ ಇಲ್ವೋ? ಅಂದ್ರೆ ನಾನು ಅಷ್ಟು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ದುಡ್ಡು ಹೋಗಿದೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅಪ್ಲಿಕೇಶನ್ ಅಲ್ಲೇ ಆಗ್ತಿದೆ. ಕ್ಲಿಯರಾ? ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 5,72,000 ಎಕ್ಸಾಕ್ಟ್ಲಿ ಅಷ್ಟೇ ಬರ್ತಾ ಇದೆ. ಅಲ್ಲಿಗೆ ನಾವು ಮಾಡ್ಬಿಟ್ ಪ್ರಾಬ್ಲಮ್ ಪರ್ಫೆಕ್ಟ್ ಆಗಿದೆ. ನೋಡಿ, 14 marks ಬರುತ್ತೆ ಇದಕ್ಕೆ. ಎಸ್ ಅರ್ ನೋ? ಈಗ ಈ ಪ್ರಾಬ್ಲಮ್ 2016 ನಾನು ಆಕ್ಚುಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿರೋದು, ನಾನು ಏನ್ ಮಾಡಿದ್ದೀನಿ, ಫಂಡ್ ಫ್ಲೋ ಮಾಡ್ಬಿಟ್ಟಿದ್ದೀನಿ. ಈಗ ಏನ್ ಮಾಡೋದು? ಸರ್ ತಪ್ಪಾಗುತ್ತೆ ಅಂದ್ರೆ ದೇವರನ್ನೂ ತಪ್ಪಾಗಲ್ಲ. ನಿಮ್ಗೆ ಇದೇ ಪ್ರಾಬ್ಲಮ್ 2019 ಬೇಕಾದ್ರೆ ಫಂಡ್ ಫ್ಲೋ ಕೇಳ್ಬೋದು. ಅರ್ಥ ಆಗ್ತಿದ್ಯಾ? ಆಗ ನೀವು ಈಗ ಈ ತರನೇ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಅಷ್ಟೇನ್ ಟೈಮ್ ಜಾಸ್ತಿ ಇರಿಸೋದಿಲ್ಲ. ಆದ್ರೂ ಕೂಡ ಇರ್ಲಿ, ಈ ಸದ್ಯಕ್ಕೆ ಇದೇ ಪ್ರಾಬ್ಲಮ್ ನ ಫಂಡ್ ಫ್ಲೋ ಅಂತ ತಿಳ್ಕೊಳ್ಳಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಇನ್ನೊಂದು ಪ್ರಾಬ್ಲಮ್ ಆಗ್ಬೇಕಾದ್ರೆ ಹೇಳ್ಬೋದು.
ಮಾಡ್ಬಿಡ್ಲ ಸರಿ ಆಯ್ತು. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೋಡಿ ಇಲ್ಲೊಂದು ಗೆರೆ ಹೇಳ್ಬಿಡ್ತೀನಿ, ಓಕೆನಾ? ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೋಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು ಆಕ್ಚುಯಲ್ ಆಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ನಲ್ಲಿ ಮಾಡ್ತೀವಿ, AS 3 ಅಂತ ಹೇಳ್ತೀವಿ. ಯಾಕೆ AS 3 ನಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ, ಪ್ರತಿ ಜಾಯಿಂಟ್ ಸ್ಟಾಕ್ ಕಂಪನಿ ಕೂಡ ಅವರು ಹಾಗೆ ಇನ್ಕಮ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ ಎಂಡ್ ಆಫ್ ದ ಇಯರ್ ಅಲ್ಲಿ. ಎಲ್ಲಾ ಕಂಪನಿಗಳು ಕಂಪಲ್ಸರಿ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಕಾರಣ ಇಷ್ಟೇ, ಕ್ಯಾಶ್ ಎಷ್ಟು ಬಂದಿದೆ, ಕ್ಯಾಶ್ ಎಷ್ಟು ಹೋಗಿದೆ ಅನ್ನೋದನ್ನ ಟ್ರಾನ್ಸ್ಪರೆಂಟ್ ಆಗಿ, ಅರ್ಥ ಆಗ್ತಿದ್ಯಾ, ಶೇರ್ ಹೋಲ್ಡರ್ಸ್ ಗೆ ಮತ್ತೆ ನಮ್ಮ ಕಂಪನಿ ಸ್ಟೇಕ್ ಹೋಲ್ಡರ್ಸ್ ಗೆ ತೋರಿಸಬೇಕು. ಮುಂಚೆ ಎಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಪಲ್ಸರಿ ಇರಲಿಲ್ಲ, AS 3 ನಲ್ಲಿ ಇರಲಿಲ್ಲ. ಆವಾಗ ಏನ್ ಮಾಡೋರು ಡೈರೆಕ್ಟರ್ಸ್, ದೊಡ್ಡ ದೊಡ್ಡ ಆಫೀಸರ್ಸ್ ಕಂಪನಿನಲ್ಲಿ ದುಡ್ಡನ್ನ ಪರ್ಸನಲ್ ಪರ್ಪಸ್ ಗೆ ಮಿಸ್ ಅಪ್ರೋಪ್ರಿಯೇಟ್ ಮಾಡ್ಕೊಂಡು ಪುನಃ ಮತ್ತೆ ಆ ದುಡ್ಡನ್ನ ಹಾಕಿ ಕರೆಕ್ಟ್ ಆಗಿ ತೋರಿಸ್ತಾ ಇದ್ರು. ಈಗ ಆತರ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಕಂಪ್ಲೀಟ್ ಆಗಿ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಹೋಗಿದೆ, ಟ್ಯಾಲಿ ಆಗ್ಬೇಕು. ನಮ್ಮ ಹತ್ರ ಕ್ಯಾಶ್ ಓಪನಿಂಗ್ ಅಲ್ಲಿ ಎಷ್ಟಿತ್ತು, ಈ ಕ್ಲೋಸಿಂಗ್ ಎಷ್ಟಿದೆ, ಅದನ್ನ ನಾವು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತೋರಿಸಬೇಕಾಗುತ್ತೆ. ಸೊ ಇದು AS 3 ಪ್ರಕಾರ, ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ಪ್ರಕಾರ ಇರ್ತಕ್ಕಂಥದ್ದು. ನಮ್ಗೆ ಯಾವಾಗ್ಲೂ ಅಷ್ಟೇ, ಕ್ಯಾಶ್ ಮೂರು ವಿಧದಲ್ಲಿ ಬರುತ್ತೆ. ಎಷ್ಟು? ಒಂದು, ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ ಒಂದಷ್ಟು ಪ್ರಾಫಿಟ್ ಬರುತ್ತೆ. ಇನ್ವೆಸ್ಟಿಂಗ್ ಅಂದ್ರೆ ನಾವು ಕೆಲವು ಅಸೆಟ್ಸ್ ನ ಪರ್ಚೇಸ್ ಮಾಡಿ ಕೆಲವು ಅಸೆಟ್ಸ್ ನ ಸೇಲ್ ಮಾಡಿದಾಗ ಕೂಡ ಕ್ಯಾಶ್ ಬರುತ್ತೆ ಹೋಗುತ್ತೆ. ಇನ್ನೊಂದು ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗ್ ಅಂದ್ರೆ ಏನು? ದುಡ್ಡು, ಹೌದಾ? ಎಷ್ಟು ದುಡ್ಡು ಸಾಲ ಪಡೆದಿದ್ದೀವಿ, ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ತಗೊಂಡಿದ್ದೀವಿ, ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ನೋಡಿದೀವಿ, ಮತ್ತೆ ಡಿಬೆಂಚರ್ಸ್ ಹತ್ರ ಎಷ್ಟು ತಗೊಂಡಿದ್ದೀವಿ, ಬ್ಯಾಂಕ್ ಅಲ್ಲಿ ಸಾಲ ಎಷ್ಟು ತಗೊಂಡಿದ್ದೀವಿ, ಅದಕ್ಕೆ ಮತ್ತೆ ಶೇರ್ ಹೋಲ್ಡರ್ಸ್ ಎಷ್ಟು ಕೊಟ್ಟಿದ್ದೀವಿ, ಡಿವಿಡೆಂಡ್ ಏನಾದ್ರು ಕೊಟ್ಟಿದ್ದೀವಾ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನಾದ್ರು ಪೇಮೆಂಟ್ ಮಾಡಿದೀವಾ, ಟ್ಯಾಕ್ಸ್ ಏನಾದ್ರು ಪೇಮೆಂಟ್, ಇವೆಲ್ಲ ಬರುತ್ತೆ, ಹೌದಾ? ಅವೆಲ್ಲ ಫೈನಾನ್ಸಿಂಗ್ ಅಂದ್ರೆ ನಮಗೆ ಫೈನಾನ್ಸ್ ದುಡ್ಡು ಬೇಕಾದಾಗ ಏನ್ ಮಾಡ್ತೀವಿ ನಾವು, ಜನರಲ್ಲಿ ಸಾಲ ಮಾಡ್ತೀವಿ. ಯಾರ ಹತ್ರ ಸಾಲ ಮಾಡ್ತೀರಾ? ಫ್ರೆಂಡ್ಸ್ ಹತ್ರ ಮಾಡ್ತೀರಾ? ಅದೇ ಅದೇ ಜಾಯಿಂಟ್ ಸ್ಟಾಕ್ ಕಂಪನಿ ಆದ್ರೆ ಪಬ್ಲಿಕ್ ಗೆ ತಗಪ್ಪ ನಮ್ಮ ಶೇರ್ಸ್ ನ ಇಶ್ಯೂ ಮಾಡ್ತೀನಿ, ದುಡ್ಡು ಕೊಟ್ರಿ ಬೇಕು ಅಂತ ಹೇಳ್ತೀನಿ. ಅವ್ರು ಕೊಟ್ರೆ ಅದು ಫೈನಾನ್ಸಿಂಗ್ ಆಗುತ್ತೆ. ಅದು ಇಟ್ಕೊಂಡು ಏನ್ ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಹೋಗುತ್ತೆ. ಲ್ಯಾಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀರಾ, ಪ್ಲಾಂಟ್ ಅಂಡ್ ಮಿಷನ್, ಅವೆಲ್ಲ ಕೂಡ ಇನ್ವೆಸ್ಟಿಂಗ್ ಹೋಗುತ್ತೆ. ಕ್ಲಿಯರಾ? ಈಗ ಫಸ್ಟ್ ಏನಿದು, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡೋಣ. ಆಪರೇಟಿಂಗ್ ಆಕ್ಟಿವಿಟಿ ಇಲ್ಲಿ ಫಸ್ಟ್ ನಾವು ತಗೊಳ್ಬೇಕಾಗಿರೋದು ನೆಟ್ ಪ್ರಾಫಿಟ್. ಏನ್ ತಗೊಳ್ತೀವಿ? ನೆಟ್ ಪ್ರಾಫಿಟ್ ನೋಡಿ, ನಿಮ್ಗೆ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತೇಳಿ ಈ ವರ್ಷ 96,000 ಬಂದಿತ್ತು ಇತ್ತು, ಹೋದ ವರ್ಷ ಬರೀ 60,000 ಆಯ್ತು. ಹಾಗಾದ್ರೆ ಹೋದ ವರ್ಷ 60,000, ಈ ವರ್ಷದ 36,000, ಒಟ್ಟು ಸೇರಿಸಿ ನಮ್ಮ ಹತ್ರ ಎಷ್ಟು ಬಂದಿದೆ? 36,000 ಪ್ರಾಫಿಟ್ ಬಂದಿದೆ. ಇದು ಈ ವರ್ಷ ಆಕ್ಚುಯಲ್ ಆಗಿ ನಾವು ಗಳಿಸಿರ್ತಕ್ಕಂಥ ಪ್ರಾಫಿಟ್. ಇದು ಬುಕ್ ಅಲ್ಲಿ ಇರುವಂತದ್ದು, ರಿಯಲ್ ಅಲ್ಲ. ಬುಕ್ ಅಲ್ಲಿ ಇಷ್ಟು ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೀವಿ. ನಾವೇನ್ ಮಾಡ್ತೀವಿ, ನಮಗೆ ಬುಕ್ ಪ್ರಾಫಿಟ್ ಬೇಡಪ್ಪ, ಆಕ್ಚುಯಲ್ ಆಗಿ ಕ್ಯಾಶ್ ರೂಪದಲ್ಲಿ ಎಷ್ಟು ಪ್ರಾಫಿಟ್ ಬಂತು ಅಂತ ಬೇಕು ಅಂತ ಕೇಳ್ತೀರ. ಆಗ ನಾನೇನ್ ಮಾಡ್ತೀನಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ ನೋಡ್ತೀನಿ. ನೀವು ನೋಡೋದೇನು ಅವಶ್ಯಕತೆ ಇಲ್ಲ. ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನೇನ್ ಡೆಬಿಟ್ ಮಾಡಿದೀರ, ಇಷ್ಟು ಐಟಮ್ ಇಲ್ಲಿ ಅಷ್ಟೇ ಇರಲಿಲ್ಲ. ಯಾರು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಕಲ್ತ್ಕೊಳ್ತೀರಾ ಅವರೆಲ್ಲ 100 ಭಾಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ನೋಡಿ ಡೆಬಿಟ್ ಅಲ್ಲಿ ಏನೇನಿದೆ ಇಲ್ಲಿ ಬಂದು ಬಿಡಿ. ಏನಂತ? ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟಿದೆಯಪ್ಪ? 60,000. ಗುಡ್ ವಿಲ್ ರಿಟರ್ನ್ ಆಫ್ 50,000. ಡಿವಿಡೆಂಡ್ ಪೇಡ್ 40,000. ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 90,000. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎಷ್ಟಿದೆ ಟೋಟಲ್ ಅಂತ ನೋಡ್ತೀನಿ ನಾನು. 0, 15, 19, 24, 24 + 6 = 30, 3 lakh rupees ಇದೆ, ಓಕೆನಾ? ಈ 3 lakhs ನ ಏನ್ ಮಾಡ್ತೀನಿ, ಇದಕ್ಕೆ ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ 3,36,000 ಬರ್ತಾ ಇದೆ, ಓಕೆನಾ?
ಒಂದು ನಿಮಿಷ ನೋಡಿ, ಇದು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಆಯಿತು. ಈ ಪ್ರಾಬ್ಲಮ್ ಅಲ್ಲಿ ಯಾವುದು ಇನ್ಕಮ್ ಇಲ್ಲ, ಇನ್ಕಮ್ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೋದು, ಪ್ರಾಫಿಟ್ ನಾನು ಲಾಸ್ ಅಕೌಂಟ್ ಅಲ್ಲಿ ಯಾವ್ದಾದ್ರು ಇದೆಯಾ? ಸೊ ಸಪೋಸ್ ಈ ಪ್ರಾಬ್ಲಮ್ ಅಲ್ದಾಗ ಬೇರೆ ಯಾವ್ದಾದ್ರು ಕೊಟ್ರೆ ಇನ್ಕಮ್ಸ್ ಏನೇನಿರ್ಬೋದು, ಡಿವಿಡೆನ್ಸ್ ರಿಸೀವ್ಡ್ ಇರ್ಬೋದು, ಅಥವಾ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿರ್ಬೋದು, ಈ ತರದ್ದೆಲ್ಲ ಇನ್ಕಮ್ಸ್ ಇರುತ್ತೆ. ಆತರ ಏನಾದ್ರು ಇನ್ಕಮ್ಸ್ ಇದ್ರೆ ಅದನ್ನ ಏನ್ ಮಾಡಿ, ಲೆಸ್ ಮಾಡಿ. ಏನಂತ ಬರೀತೀರಾ? ನಾನ್ ಆಪರೇಟಿಂಗ್, ಏನಿದು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹಾಕಿ ಮೈನಸ್ ಮಾಡ್ಬೇಕಾಗುತ್ತೆ. ನಾನು ಸುಮ್ಮನೆ ಜಸ್ಟ್ ಪ್ರೊಫಾರ್ಮ್ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಇದು ಏನು ಇಲ್ಲ, 3,36,000 ಅನ್ನೋದು ಬರ್ತಾ ಇದೆ, ಕರೆಕ್ಟಾ? ಇದಕ್ಕೆ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಏನ್ ಆಡ್ ಮಾಡ್ತೀವಿ? ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಏನಿದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್? ಸರ್ ಒಂದ್ ನಿಮಿಷ ಎಲ್ಲರೂ ನೋಡ್ಬೇಕು, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೆಂಗ್ ಮಾಡ್ತೀವಿ ನೋಡಿ. ಕರೆಂಟ್ ಅಸೆಟ್ ಏನಾದ್ರೂ ಡಿಕ್ರೀಸ್ ಆಗಿದ್ರೆ ಮಾಡ್ತೀವಿ. ಈಗ ಈ ಪ್ರಾಬ್ಲಮ್ ನಲ್ಲಿ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋದು ಯಾವ್ದು? ಕ್ಯಾಶ್ ಅಸೆಟ್. ಆದ್ರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕ್ಯಾಶ್ ಅನ್ನ ಕರೆಂಟ್ ಅಸೆಟ್ ಅಂತ ಕರೆಯೋದಿಲ್ಲ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಅನ್ನ ಏನಂತ ಕರೆಯಲ್ಲ. ಸೊ ಹಾಗಾದ್ರೆ ಯಾವ ಕರೆಂಟ್ ಅಸೆಟ್ ಕೂಡ ಡಿಕ್ರೀಸ್ ಆಗಿಲ್ಲ, ಎಲ್ಲ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಏನೂ ಆಗಿಲ್ಲ, ಕರೆಕ್ಟ್ ಏನಪ್ಪ? ಅದೇ ತರ ಕರೆಂಟ್ ಲಯಬಿಲಿಟಿ ಏನಾದ್ರೂ ಇನ್ಕ್ರೀಸ್ ಆಗಿದೆ ನೋಡೋಣ. ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟಿ ಅಂದ್ರೆ ಯಾವ್ದಿದೆ ಪ್ರಾಬ್ಲಮ್ ಅಲ್ಲಿ? ಕ್ರೆಡಿಟಾರ್ಸ್ ಬಿಲ್ಸ್ ಪೇಮೆಂಟ್. ಯಾರಾದ್ರು ಇನ್ಕ್ರೀಸ್ ಆಗಿದೆಯಾ? ಹೌದು ಆಗಿದೆ. ಯಾವ್ದಾಗಿದೆ? ಡಿಪಿ ಬಿಲ್ಸ್ ಪೇಮೆಂಟ್ ಆಗಿದೆ. ಹಾಗಾದ್ರೆ ಬಿಲ್ಸ್ ಪೇಮೆಂಟ್ 8,000 rupees ಅಷ್ಟು ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಹಾಗಾದ್ರೆ ಇದನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 8,000 rupees ಬರುತ್ತೆ. ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕು ಗೊತ್ತಾ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದಾಗ, ಕರೆಕ್ಟಾ? ಯಾವ್ದಾದ್ರು ಕರೆಂಟ್ ಅಸೆಟ್ ಇದೆ ನೋಡಿ, ಸ್ಟಾಕ್ ಇದೆ, ಅದು ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 64,000 ಆಗಿದೆ. ಡೆಟಾಸ್ ಎಷ್ಟಾಗಿದೆ? 80,000 ಆಗಿದೆ. 80,000 ಇನ್ಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ಎಷ್ಟಾಗಿದೆ? 20,000 ಆಗಿದೆ. ಹಾಗಾದ್ರೆ ಒಟ್ಟು 1,64,000 ಮೈನಸ್ ಮಾಡಬೇಕಾಗುತ್ತೆ, ಕರೆಕ್ಟ್? ಮೈನಸ್ ಮಾಡಿದ್ರೆ ಅದೇ ತರ, ಒಂದ್ ನಿಮಿಷ, ಓಕೆನಾ? ಈಗ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗೋದು ಎರಡು ಚಾನ್ಸಸ್ ಇರುತ್ತೆ. ಡಿಜೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗೋದು ಎರಡು ಚಾನ್ಸಸ್. ಏನು? ಇಲ್ಲ ಕರೆಂಟ್ ಅಸೆಟ್ ಜಾಸ್ತಿ ಆಗಿರ್ಬೇಕು, ಇಲ್ಲ ಕರೆಂಟ್ ಲಯಬಿಲಿಟಿ ಕಡಿಮೆ ಆಗಿರ್ಬೇಕು. ಇಲ್ಲ ಕರೆಂಟ್ ಅಸೆಟ್ ಜಾಸ್ತಿ ಆಗಿರ್ಬೇಕು, ಇಲ್ಲ ಕರೆಂಟ್ ಲಯಬಿಲಿಟಿನೋ ಜಾಸ್ತಿನೇ ಆಗಿರ್ಬೇಕು. ಅಪೋಸಿಟ್ ಅಲ್ವಾ ಬರೋದು? ಕರೆಂಟ್ ಲಯಬಿಲಿಟಿ ಕಡಿಮೆ ಆಗಿರ್ಬೇಕು. ಇಲ್ಲಪ್ಪಾ, ಇಲ್ಲೇ ಕಡಿಮೆ ಆಗಿದ್ರೆ ಇನ್ಕ್ರೀಸ್ ಆಗಿದೆ ಅಂತ ಕರೆಂಟ್ ಲಯಬಿಲಿಟಿ ಬಂದಿದ್ದೀವಿ. ಇದು ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಇನ್ಕ್ರೀಸ್ ಆಗಿದ್ರೆ ಇಲ್ಲಿ ಇಲ್ಲಿ ನಾವು ಯಾವ್ದು ಬರೀತೀವಿ? ಬಿಲ್ಸ್ ಕ್ರೆಡಿಟ್ ಆರ್ಸ್, ಓಕೆನಾ? ಇನ್ಸ್ಟೆಡ್ ಆಫ್ 8,000 ಎಷ್ಟು ಬರೀಬೇಕು? 56,000 ಬರೀಬೇಕು. ಅರ್ಥ ಆಗ್ತಿದ್ಯಾ? ಅಲ್ಲಿ ತಪ್ಪು ಮಾಡಿದೀವಿ ನೋಡಿ, ಕರೆಕ್ಟ್ ಇಲ್ವೋ? ಈಗ ಕರೆಂಟ್ ಲಯಬಿಲಿಟಿ ಏನಾಗಿರುತ್ತೆ? ಕಡಿಮೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈಗ ಎಷ್ಟಾಗಿದೆ ಇನ್ಕ್ರೀಸ್ ಆಫ್ ಬಿಪಿ? 8,000, ಕರೆಕ್ಟಾ? ಈಗ ಇದು ಪ್ಲಸ್, ಯಾಕೆಂದ್ರೆ ಪ್ಲಸ್ ಇದೆ, ಇದೇನಿದು ಮೈನಸ್. ಟೋಟಲ್ ಮಾಡೋದು ಎಷ್ಟು ಬರುತ್ತೆ? 1,72,000 ಬರ್ತಾ ಇದೆ ಮೈನಸ್ ಮಾಡುತ್ತೆ, ಕರೆಕ್ಟಾ? 1,72,000 56,000 ಹೋದ್ರೆ ಎಷ್ಟು ಬರುತ್ತೆ? ಐ ಹೋಪ್ ಇನ್ನೊಂದು ನಂಬರ್ ಓಕೆ ಕರೆಕ್ಟ್ ಆಗಿದೆ ಮಾಡಿ. 116 ಮೈನಸ್ ಅಲ್ವಾ? ಹೌದು ಸರ್. ಸೊ ಇದು ಪ್ಲಸ್ ಇದು ಮೈನಸ್, ಮೈನಸ್ ಮಾಡಿದ ಮೇಲೆ ನನಗೆ 2,20,000 rupees ಬರ್ತಾ ಇದೆ. ಈ 2,20,000 rupees ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಎಷ್ಟಾಗಿದೆ ಅಂತ ನೋಡೋಣ. ನೋಡಿ, ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿ ಎಷ್ಟಿದೆ ಇಲ್ಲಿ? 70,000 ಇದೆ. 70,000 ಇಲ್ಲಿ ಮೈನಸ್ ಮಾಡ್ಬೇಕು. ಇದು ಪ್ಲಸ್ ಇದು ಮೈನಸ್, 1,50,000. ಇದನ್ನ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಕ್ಲಿಯರ್ ಇರೋ? ಈಗ ಇದಕ್ಕೆ ವಾಟ್ ಈಸ್ ಟು ಬಿ ಆಡೆಡ್? ಸೆಕೆಂಡ್ ಐಟಮ್ ಏನು?
cash from, you know, investment activity. Investing activity. Investing activity. ಈಗ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರೋದು ಎರಡೇ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇನ್ನೊಂದು ಲ್ಯಾಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ನೋಡಬೇಕು. ಈಗ ಫಿಕ್ಸ್ಡ್ ಅಸೆಟ್ಸ್ ನೋಡಬೇಕು ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸೇಲ್ ಆಗಿದೆ 20,000, ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ ಮಾಡಿದೀವಿ 260,000, ಕರೆಕ್ಟ್? ಹಾಗಾದ್ರೆ ಫಸ್ಟ್ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸೇಲ್ ಮಾಡೋದು ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಬರುತ್ತೆ ಪ್ಲಸ್ ಅಂತ ಹಾಕಿದ್ದೆ. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ 2,60,000 ಪರ್ಚೇಸ್ ಮಾಡೋದು ದುಡ್ಡು ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಮೈನಸ್ 2,40,000 ರುಪೀಸ್ ಆಗುತ್ತೆ, ಕರೆಕ್ಟಾ? ಇಕಡೆ ಕಾಣಿಸ್ತಾ ಇದೆಯಾ? ಓಕೆ ಫೈನ್. ಈಗ 2,40,000 ಇಲ್ಲಿ ಪ್ಲಸ್ 1,50,000 ಹೋದ್ರೆ ಎಷ್ಟ್ ಬರುತ್ತೆ? ಮೈನಸ್ 90,000. ಇದನ್ನ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕರೀತೀವಿ. ಓಕೆನಾ? ಇನ್ನ ಲಾಸ್ಟ್ ಇರ್ತಕ್ಕಂಥದ್ದು ಏನು? ಫೈನಾನ್ಸಿಂಗ್ ಆಕ್ಟಿವಿಟಿ ನಲ್ಲಿ ಶೇರ್ ಕ್ಯಾಪಿಟಲ್ ನೋಡಿ ಇನ್ಕ್ರೀಸ್ ಆಗಿದೆ. ಇಲ್ಲಂತ ನೋಡಿ ಶೇರ್ ಕ್ಯಾಪಿಟಲ್ ಇಶ್ಯೂ ಆಗಿದೆ. ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋಣ. ಶೇರ್ ಕ್ಯಾಪಿಟಲ್ 684,000 ಆಗಿದೆ. 216,000 ಹೊಸದಾಗಿ ಶೇರ್ಸ್ ಇಶ್ಯೂ ಮಾಡಿದ್ದೀವಿ. ಮಾಡಿರೋದ್ರಿಂದ ದುಡ್ಡು ಬಂದಿದ್ಯಾ ಹೋಗಿದ್ಯಾ? ದುಡ್ಡು ಬಂದಿದೆ. ಅದನ್ನ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 216,000 ಪ್ಲಸ್ ದುಡ್ಡು ಬಂದಿದೆ, ಕರೆಕ್ಟಾ? ಅದೇ ತರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 300,000 ಇರೋದು 200,000 ಆಗಿದೆ. ಅಂದ್ರೆ 100,000 ಏನಾಗಿದೆ? ಕಡಿಮೆ ಆಗಿದೆ. ಅದಕ್ಕೆ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೈನಸ್ 100,000. ಯಾಕೆಂದ್ರೆ ವಾಪಸ್ ಕೊಟ್ಟರೆ ದುಡ್ಡು ಹೊರಟೋಗುತ್ತೆ. ಎಲ್ಲ ಆದ್ಮೇಲೆ ಡಿವಿಡೆಂಡ್ ಮೆಥಡ್ ಪೇಮೆಂಟ್ ಮಾಡಿದೀವಿ, ಕರೆಕ್ಟಾ? ಎಷ್ಟು ಪೇಮೆಂಟ್ ಮಾಡಿದೀವಿ ಡಿವಿಡೆಂಡ್ನ? 40,000 ಕೊಟ್ಟರೆ ಹೋಗುತ್ತಿರೋ ದುಡ್ಡು ಮೈನಸ್ ಆಗ್ತೀವಿ. ಈಗ ನೋಡಿ 2,16,000 ಅಲ್ಲಿ 1,40,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 4. ಎಪ್ಪತ್ತಾರು ಬರ್ತಾ ಇದೆ ನಮಗೆ. ನಿಮ್ಗೆ ಎಷ್ಟು ಬರುತ್ತೆ ನೋಡಿ? 76,000 ಕರೆಕ್ಟ್ ಆಗಿದೆ. ಹಾಗಾದ್ರೆ ಪ್ಲಸ್ ಮೈನಸ್? ಪ್ಲಸ್. ಹಾಗಾದ್ರೆ ನೋಡಿ, ಪ್ಲಸ್ ಮೈನಸ್ 90,000 ಜಾಸ್ತಿ ಇದೆ, ಪ್ಲಸ್ 76,000. ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 14,000. ಎಂತದ್ದು? ಮೈನಸ್. ಇದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರೀತೀವಿ. ಇದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ? ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಓಪನಿಂಗ್ ಅಲ್ಲಿ 50,000 ಇದೆ. ಅಲ್ಲಿಗೆ ನಮ್ಮ ಹತ್ರ ಇರೋ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ 50,000 ಹೋದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 36,000 ಬರುತ್ತೆ. ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ನೋಡಿ. ನೋಡಿ ಈಗ ಈ ಅಮೌಂಟ್ 36,000, ಇಲ್ಲಿರ್ತಕ್ಕಂತ ಕ್ಲೋಸಿಂಗ್ ಅಮೌಂಟ್ 36,000, ಎರಡು ಮ್ಯಾಚ್ ಆಗ್ಬೇಕು. ಇಲ್ಲ ಅಂದ್ರೆ ನಾವೆಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದೀವಿ ಅಂತ ಅರ್ಥ ಆಗುತ್ತೆ. ಸೊ ನೋಡಿ, ಇದು ಒಂಥರ ವಿಚಿತ್ರವಾಗಿದೆ ಅಲ್ವಾ ಸರ್? ಒಂದ್ ಪ್ರಾಬ್ಲಮ್ ಅಲ್ಲಿ ಫಂಡ್ ಲೋನ್ ಮಾಡಿದೀವಿ, ಕ್ಯಾಶ್ ಲೋನ್ ಮಾಡಿದೀವಿ. ನೀವು ದಯವಿಟ್ಟು, ನಾನು ಹೇಳೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ನೀವೇ ನೋಡ್ಬೇಕು ಅಂದ್ರೆ ಫಸ್ಟ್ ಪ್ರಾಬ್ಲಮ್ ನ ಒಂದ್ 4-5 ಸರಿ ಓದಿ, ಮತ್ತೆ ವಿಡಿಯೋನ ರಿಪ್ಲೈ ಮಾಡ್ಕೊಂಡು ಯಾರಿಗೆ ತಗೊಂಡಿದ್ದಾರೆ, ಯಾಕೆ ತಗೊಂಡಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡ್ರೆ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ 28 marks, 14 × 2 = 28 ಪ್ಲಸ್ 6 marks ಗೆ ಒಂದು ಫಂಡ್ ಫ್ಲೋಲಿ, ಮತ್ತೆ 6 marks ಅಲ್ಲಿ ಒಂದು ಕ್ಯಾಶ್ ಫ್ಲೋಲಿ, ಒಟ್ಟು ಅಲ್ಲಿ 12 + 28 ಆಲ್ಮೋಸ್ಟ್ ಆಲ್ 40 marks ಬರುತ್ತೆ. ಸೊ ಐ ಹೋಪ್ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗಿದೆ ಅನ್ಸುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ, ಕಾಮೆಂಟ್ ಬಾಕ್ಸ್ ಅಲ್ಲಿ, ಮತ್ತೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.